ಬೇಗನೆ ಡೆತ್ ಹೋದ್ರು. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಾನು ರೆಡಿ ಆದೆ. ಅಮ್ಮನಾಗ್ಲಿ, ಅಮ್ಮನ ಕಾಯ್ತಾ ಇದ್ದೇವೆ. ಅಮ್ಮನಿಗೆ ಮಗು ಉಂಟದೆ, ಮಗುವಿನ ಕೆಲಸ ಆಗಿ ಮತ್ತೆ ಬರುದದು. ಎಷ್ಟು ವರ್ಷದ ಮಗು ನಿಮ್ಗೆ ಇರುದು ಇವಾಗ? 69 ವರ್ಷದ ಒಂದು ಮಗು ಉಂಟದೆ. ಅದ್ರ ಕೆಲಸ ಆಗಿ ಹೊರಡ್ಬೇಕಂತೆ, ತಿನ್ಲಿಕ್ಕೆಲ್ಲ ಮಾಡಿಟ್ಟು ಹೋಗ್ಬೇಕಂತೆ. ಮದುವರಿಂದ ಬರುವಾಗ ಅತ್ತೆ ಮನೆಗೆ ಕೂಡ ಹೋಗ್ಬೇಕು. ಒಂದೇ ಟ್ರಿಪ್ ಆಗ್ತದೆ ಮದುವರಿಗೆ. ಮದುವರಿಂದ ಬರುವ ರೂಟಲ್ಲಿ ನನ್ನ ಅತ್ತೆ ಮನೆ ಕೂಡ ಇದೆ, ನನಗೆ ಅಲ್ಲಿಗೆ ಕೂಡ ಹೋಗಿ ಬರಬೇಕು. ಇಲ್ಲದಿದ್ರೆ ನಾವು ಜಾಸ್ತಿ ವಿಶ್ವಗೆ ಹೋಗುದು. ಈ ಸಲದೆ ವಿಶ್ವಗೆ ಹೋಗ್ಲಿಕ್ಕೆ ಆಗದ ಕಾರಣ ಇವಾಗ ಹೋಗ್ತಾ ಇದ್ದೇವೆ. ಹೊರಟದು ಒಂಚೂರು ಇಪ್ಪು ಸೀರೆ ಒಂಚೂರು ಮಿತ್ತ. ನನ್ನ ಮಗಳು ನೋಡಿ ಸಾರಿ ಸರಿ ಮಾಡಿ ಸರಿ ಅಲ್ಲ ಒಂಚೂರು ಸುತ್ತನ ಮಿತ್ತ ಅಂದ್ರೆ ಬಸ್ ಉಂಟಂತ ಬಸ್ ಕೊಡ್ತು. ನಾವು ಮದೂರು ಟೆಂಪಲ್ಗೆ ಮುಟ್ಟಿದ್ವಿ. ಇದು ಕಾಸರಗೋಡಿನ ಫೇಮಸ್ ಟೆಂಪಲ್ ಮದೂರು ಟೆಂಪಲ್. ನಮಗೆ ವಿಶುವಿನ ಹೊತ್ತು ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ನಾವು ಇವತ್ತು ಬಂದ್ವಿ. ಮಲ್ಲಿಗೆ ಹೂ ನೋಡುವಾಗ ತೆಗೆಯುವ ಅಂತ ಆಯ್ತು, ಹಾಗೆ ರೇಟ್ ಮಾಡುವಾಗ 100 ರೂಪಾಯಿ ಅಂತ ಹೇಳಿದ್ರು, ಹಾಗೆ ತೆಗೆಯುವ ಅಂತ ಆಯ್ತು. ಮಧುರ ದೇವಸ್ಥಾನ ತುಂಬಾನೇ ದೊಡ್ಡದಾಗಿದೆ. ಇವಾಗ ಕೆಲಸ ಆಗ್ತಾ ಉಂಟು, ನೆಕ್ಸ್ಟ್ ಇಯರ್ ಏನೋ ಬ್ರಹ್ಮ ಕಲಶ ಉಂಟು ಕಾಣ್ತದೆ. ಹಾಗೆ ಇಲ್ಲಿ ಸೇವಾ ಕೌಂಟರ್ ಕೂಡ ಚೇಂಜ್ ಆಗಿದೆ, ಮೊದಲಿರುವ ಜಾಗದಲ್ಲಿ ಇಲ್ಲ, ತುಂಬಾನೇ ದೊಡ್ಡದಾಗಿದೆ ಇಲ್ಲಿ. ಹಾಗೆ ನಾವು ನನಗೆ ಉದಯಾಸ್ತಮಾನ ಇತ್ತು, ನಾನು ಬರುವಾಗ ಸ್ವಲ್ಪ ಲೇಟ್ ಕೂಡ ಆಯಿತು. ನೆಕ್ಸ್ಟ್ ಟೈಮ್ ಮಾಡುವಂತ ಇದ್ದೆ ಉದಯಾಸ್ತಮಾನ. ಇಲ್ಲಿ ಹರಕೆ ಹೇಳುದು ಜಾಸ್ತಿಯಾಗಿ ಉದಯಾಸ್ತಮಾನ ಮಾಡ್ತಾರೆ. ಹಾಗೆ ಅಪ್ಪ ಪ್ರಸಾದ ಮಾಡಿದ್ವಿ ನಾವು. ಒಳಗಡೆ ಪೂಜೆ ಕೂಡ ಆಗ್ತಾ ಉಂಟು. ಕಾಸರಗೋಡಿನ ಫೇಮಸ್ ದೇವಸ್ಥಾನ ಇದ್ವೇಯ ಮದ್ದೂರು ಕ್ಷೇತ್ರ, ಬರದವರೊಮ್ಮೆ ವಿಸಿಟ್ ಮಾಡಿ. ಹಾಗೆ ಅಮ್ಮ ಹೇಳ್ತಾ ಇದ್ರು ಆ ನದಿಯಲ್ಲಿ ಕೆರೆಯಲ್ಲಿ ತುಂಬಾ ನೀರು ಇದೆ ಅಂತ. ನೋಡುವಾಗ ನೀರೇ ಇಲ್ಲ, ಲಾಸ್ಟ್ ಟೈಮ್ ಬರುವಾಗ ತುಂಬಾನೇ ನೀರಿತ್ತಂತೆ. ಇವಾಗ ನೀರೇನಿಲ್ಲ, ಬತ್ತಿ ಹೋಗಿದೆ ಈ ಸೆಕೆಗೆ. ನೀರ್ ಇರ್ಬೋದು ಇಲ್ಲದಿದ್ರು ಕೂಡ. ಬಿಸಿಲಲ್ಲಿ ಕಾಲು ನೆಲಕ್ಕಿಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿತ್ತು ನೋಡಿ. ಈ ರೀತಿ ಇದೆ, ತುಂಬಾನೇ ಒಳ್ಳೆ ರೀತಿಯಲ್ಲಿ ಆಗಿದೆ. ಮೊದಲು ಕೂಡ ಇದೇ ರೀತಿ ಇತ್ತು, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇವಾಗ.
ಮಧುರ ದೇವಸ್ಥಾನದಲ್ಲಿ ಊಟ ಎಲ್ಲ ಮಾಡಿ ನಾವಿವಾಗ ಅತ್ತೆಯ ಮನೆಗೆ ಬಂದ್ವಿ, ಅಪ್ಪನ ತಂಗಿಯ ಮನೆಗೆ ಬಂದ್ವಿ. ಏನವಳು ನಾಯಿ ಇಲ್ಲೇನು ನಾಯಿನಕ್ಲವ್ ನಾಯಿ ಇಲ್ಲ ಅಜ್ಜಿ ಹೇಗನಾಗ್ಲು ಖುಷಿ ತೊಟ್ಲು ಡೊಳ ಕುಳ್ಳದು ಪೋ ಕುಳ್ಳದು ಪೋ ಪರ್ತು ಪೋ ಖುಷಿ ಪರ್ತು ಪೋ ಇದಾಯ್ಕ ಪೂರ ಪಣ್ಣಗೇಂಡು ಜಾ ನನ್ನ ಅಜ್ಜಿಯ ಫೋಟೋ, ಇದು ಅಪ್ಪನ ಅಮ್ಮ. ಮೊನ್ನೆ ನಾನು ಅಮ್ಮನ ಅಮ್ಮ ತೋರಿಸಿದ್ದಲ್ಲ, ಇದು ಅಪ್ಪನ ಅಮ್ಮ. ಆಲ್ರೆಡಿ ತುಂಬ ಸಲ ತೋರಿಸಿದ್ದೇನೆ ಫೋಟೋ ನೋಡುವಾಗ, ಹಾಗೆ ವಿಡಿಯೋ ಮಾಡುವಂತಾಯಿತು. ನನ್ನ ಅತ್ತೆ ಮನೆಯಲ್ಲಿ ಇಲ್ಲ, ಆಯಿತು. ಅವರು ಅವರಿಗೆ ಡ್ಯೂಟಿ ಇದೆ ಅಂತೆ. ಅವರು ಟೀಚರಾಗಿ ಕೆಲಸ ಮಾಡ್ತಾರೆ, ಹಾಗೆ ಡ್ಯೂಟಿ ಉಂಟು ಅಂತ ಹೋಗಿದ್ದಾರೆ. ಬರ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. ಅದು ನನ್ನ ದೊಡ್ಡ ಅತ್ತೆ, ಅಪ್ಪನ ದೊಡ್ಡ ತಂಗಿ. ಇಬ್ರು ತಂಗಿ ಅಂದರು ನನ್ನ ಅಪ್ಪನಿಗೆ. ಇದರಲ್ಲಿ ಎರಡು ಮನೆ ಉಂಟು, ಒಂದು ಅತ್ತೆದು, ಒಂದು ಅತ್ತೆಯ ಮಗಳದು. ಮೇಲಿನ ಮನೆ ಅತ್ತೆಯ ಮಗಳದು, ಅಲ್ಲಿಗೆ ಹೋಗ್ತಾ ಇದ್ದೇನೆ ಇವಾಗ. ಮೇಲಿನ ಮನೆಗೆ ಹೋಗುವ, ಕೆಳಗಿನಿಂದ ಮೇಲೆಗೆ ಬರ್ತಾ ಇದ್ದೇವೆ ಇವಾಗ. ಸಮಿತೆ ಅಲ್ಲ, ಸಮಿತೆ ಆಯ್ಲೆ ತಾನೆ ಬಿದ್ದು. ನಾವು ಬಿದ್ದುವಿನ ಮನೆಗೆ ಬಂದ್ವಿ. ಬಿದ್ದು ಆಟ ಆಡೋದೆಲ್ಲ ಉಂಟು ತುಂಬ. ಹಲೋ ಬಿದ್ದು, ಇದು ಬಿದ್ದನ ರೂಮಾ? ಬಿದ್ದು ಏನ್ ಮುಳ್ಚೆ ಕೊಡೈನಿ ಬಿದ್ದು. ಬಿದ್ದ ಇಲ್ಲಿ ನೋಡ, ಏನ್ ಮುಳ್ಚೆ ಕೊಡ. ವಿಧಾನ ಗೊಬ್ಬಣದಲ್ಲಿ ಇದು ಅತ್ತೆಯ ಮಗಳ ಮನೆ. ನಾನು ಗೃಹ ಪ್ರವೇಶಕ್ಕೆ ತೋರಿಸಿದ್ದೆ ಅವತ್ತು, ಅದರ ನಂತರ ಇವತ್ತು ಬರೋದು ನಾನು. ಏನ ಕಾಫಿ ಮೇಘನ ಲೈಟ್ ಇದೆಯಾ ಮಗಳು? ಲೈಟ್ ಮತ್ತೆ ಸೆಟ್ ಮಂದಿತ್ತ. ಡಬಲ್ ಡೋರ್ ಸಿಂಗಲ್ ಡೋರ್? ಸಿಂಗಲ್ ಡೋರ್ ತಾವ ತಣ್ಣ ಒಂದೇ ತೊಣ್ಣವ ನೋಡೋಣ. ಹಿಂದೆ ತೊಂಡೆ ತೊಂಡಿತ್ತೆ ಅಂಜಿನ ನೆಟ್ಟು ಬರ್ಕೊಂಡು ಊಟ ತೂತೆ ಇಡ. ಆಯ್ತು ಕಳ್ಳಿಜ್ಜದೆ ಉಂಡ. ಹಾಂ
ಮಾತ್ರ ವೆಂಕಿಷ್ಟ ಇಟ್ಟುಂಡು ಆಯ್ತು. ರಡ್ ತಟ್ಟುಂಡು ರಡ್ ತಟ್ಟುಂಡು ದಾದಾ. ಇನ್ನು ದಾದಾ ಪೂರ ಕಡೆ ಇಟ್ಲ ಕುಪ್ಪೋಣ ಇದನ್ನ. ಸೊ ಕೊಟ್ಟು ಕುಪ್ಪೋಣ ಇದನ್ನ ಸಾಮ್ರಾಜ್ಯ ಅನ್ನೋದು. ಅತ್ತೆ ಮಗಳು ಕಾಫಿ ಮಾಡ್ತಾ ಇದ್ಲು, ಹಾಗೆ ಏನು ಫ್ರೈ ಮಾಡ್ತಾ ಇದ್ಲು, ಸಂಡಿಗೆ ಫ್ರೈ ಮಾಡ್ತಾ ಇದ್ಲು ಅವಳು. ಅದು ಚಿಕ್ಕವಳು, ಅತ್ತೆಗೆ ಇಬ್ರು ಮಕ್ಕಳು. ಆಲ್ರೆಡಿ ನಾನು ತುಂಬ ಸಲ ಹೇಳಿದ್ದೇನೆ, ಅತ್ತೆಗೆ ಇಬ್ರು ಹೆಣ್ಣು ಮಕ್ಕಳು. ಸಂಡಿಗೆ ಹೋಯ್ತ ನೀರುಳ್ಳಿದವ ಅಲ್ಲ ಪೇರ್ ಕೊದಿ ಅಂತ. ನಿನ್ನದತ್ತೆ ನಿನ್ನ ಹಂಗೆ ಶೋಕ್ ಬರ್ಬ ನೈಟ್ ರೆಡ್ ರೆಡ್ ಕಲರ್ ಅದ ಮತ್ತೆ ಲೈಟ್ ಇಜ್ಜಯ ಒಂದು ಪಾಡಿ ನೈಟೇ ಸೆಟ್ ಆಗ್ಬೋದ ಡೈನಿಂಗ್ ಟೇಬಲ್ ಸ್ಪೇಸ್ ಕರೆಕ್ಟ್ ಇದು ಇಷ್ಟ ಡೈನಿಂಗ್ ಟೇಬಲ್. ಸಮಿತಿ ಕೈದಕ್ಕೇನ ಸ್ಟೈಲಿಗೆ ಕಪ್ಪುಡ ಜೋಕ್ಲಾ ನಾವು ಕಾಫಿ ಎಲ್ಲ ಕುಡಿದು ಕೆಳಗಡೆ ಬರುವಾಗ ಅತ್ತೆ ಕೂಡ ಡ್ಯೂಟಿ ಮುಗಿಸಿ ಬಂದು ನಿನ್ನ ಕಡೆ ಹೊತ್ತು ಇಂಜಿಲೈ ಇಂಜಿ ತೊಲೆಗೆ ಎಡ್ಡೊಳ್ಳೇರ್ ಎಡ್ಡೊಳ್ಳೇರ್ ಪೊರ್ಲೋಜನ. ಹಾಗೆ ಮನಸ್ಸಿಗಂತೂ ತುಂಬ ಖುಷಿ ಆಯಿತು ನನಗೆ. ಅತ್ತೆಯವರತ್ತೆಲ್ಲ ಮಾತಾಡುವಾಗ ಏನೋ ಒಂಥರ ಖುಷಿ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ಇವರ ಜೊತೆವೇ ಜಾಸ್ತಿಯಾಗಿದ್ದದು, ಹಾಗಾಗಿ ತುಂಬ ಇಷ್ಟ ನಮಗೆ ಇವರೆಲ್ಲ. ನನಗೆ ನನ್ನ ಫ್ಯಾಮಿಲಿ ನನ್ನ ರಿಲೇಷನ್ ಅವರನ್ನು ತೋರಿಸಲಿಕ್ಕೆ ತುಂಬಾ ಒಂಥರ ಪ್ರೌಡ್ ಫೀಲ್. ಯಾಕೆಂತೇಳಿದರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಹಾಗಾಗಿ ಹಾಗೆ ನಾನು ಆಲ್ಬಮ್ನಿಂದ ಕೆಲವೊಂದು ಫೋಟೋಸ್ ತೆಗೆದೆ. ಅಲ್ಲಿ ಆಲ್ಬಮ್ ಇತ್ತು ನಮ್ಮದು ಹಳೆದ್ದು, ಇದು ಅತ್ತೆದು ಎಂಗೇಜ್ಮೆಂಟ್ ಆಲ್ಬಮ್. ಇದರಲ್ಲಿ ನಾನು ನೋಡಿ ನನ್ನ ಅಪ್ಪ ಹಿಡ್ಕೊಂಡದ್ದು ನನ್ನನ್ನು, ಫಸ್ಟ್ ನಿಂತದ್ದು ನಾನು ಕಾಫಿ ಡ್ರೆಸ್ ಹಾಕಿ, ಮತ್ತು ಅಕ್ಕ ತಂಗಿಯದು. ಇದರಲ್ಲಿ ಕೂಡ ನಾವು ಮೂವರಿದ್ದೇವೆ. ನಡುವಿನಲ್ಲಿ ನಿಂತದ್ದು ನಾನು, ಗ್ರೀನ್ ಕಲರ್ ಡ್ರೆಸ್ ಅಕ್ಕ, ಆಮೇಲೆ ತಂಗಿಯದು. ಅತ್ತೆಯ ಮದುವೆ ಫೋಟೋದಲ್ಲಿ ನಾವಿಬ್ಬರು ನೋಡಿ, ಅಕ್ಕ ತಂಗಿ, ಚಿಕ್ಕವಳು ಚಿಕ್ಕ ತಂಗಿ ಮತ್ತು ನಾನು.
ಇದು ಅತ್ತೆ ಮಗಳ ಮದುವೆ ಆಲ್ಬಮ್. ಕೆಲವೊಂದೆಲ್ಲ ಆಗ್ಲಿಲ್ಲ, ಸ್ವಲ್ಪ ಸ್ವಲ್ಪ ತೆಗೆದು ಹಾಕಿದ್ದೇನೆ ನಾನು. ನಾನು ನೋಡಿ, ನಾನು ಮತ್ತೆ ನನ್ನ ಗಂಡ ಖುಷಿ ನೋಡಿ ಎಷ್ಟು ಚಿಕ್ಕ ಹೊಡಿದ್ಲು ಅಂತ. ಸ್ವಲ್ಪ ಹಳೆ ಫೋಟೋಸ್ ಎಲ್ಲ ನೋಡುವಾಗ ಖುಷಿ ಆಗ್ತದಲ್ಲ, ನನಗಂತೂ ತುಂಬ ಖುಷಿ ಈ ರೀತಿ ನೋಡೋದು ಅಂತ ಹೇಳಿದರೆ. ಹಾಂ, ಇದು ನೋಡಿ ಫ್ಯಾಮಿಲಿ ಫೋಟೋಸ್. ಇದೊಂದು ಸ್ಪೆಷಲ್ ಪರ್ಸನ್, ಯಾರು ಗೊತ್ತುಂಟ? ನನ್ನ ಅಜ್ಜ, ನನ್ನ ಅಪ್ಪನ ಅಪ್ಪ. ಇದು ಈ ಒಂದು ಫೋಟೋ ಸಿಕ್ಕಿತು, ಹಾಗೆ ನನ್ನ ವಿಡಿಯೋದಲ್ಲಿ ಇದ್ರೆ ಸೇವ್ ಆಗಿರ್ತದಲ್ಲ, ಹಾಗಾಗಿ ಈ ಫೋಟೋವನ್ನು ಇದರಲ್ಲಿ ಆ್ಯಡ್ ಮಾಡಿದೆ ನಾನು. ನನ್ನ ಅಜ್ಜ ಹಾಗೆ ನಾವು ಇಲ್ಲಿಂದ ಹೊರಟ್ವಿ. ಹಾಗೆ ನಾನು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನನಗಂತೂ ತುಂಬ ಖುಷಿ ಆಯಿತು, ನಿಮಗೆ ಕೂಡ ನನ್ನ ವೀಡಿಯೋಸ್ ನೋಡಿ ಖುಷಿಯಾಗಿರ್ಬೋದು ಅಂದ್ಕೊಳ್ತೇನೆ. ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.